ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿ ಜೆ ಪಿಯ ಬಸವರಾಜ್ ಮತ್ತಿಮೋಡ್ ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಈಗ ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಆಕಾಂಕ್ಷಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಬಹುತೇಕ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಯಿಂದ ಬಸವರಾಜ್ ಮತ್ತಿಮೋಡ್ಗೆ ಟಿಕೆಟ್ ಸಿಗುತ್ತೆ ಇನ್ನು ಕಾಂಗ್ರೆಸ್ನಿಂದ ಇಲ್ಲಿ ವಿಜಯ್ ಕುಮಾರ್ ಮತ್ತು ರೇವಿನಾಯಕ್ ಬೆಳಮಗಿ ರೇವಿನಾಯ್ಕ ಬೆಳಮಗಿ ಹಿಂದೆ ಬಿ ಜೆ ಪಿಯಲ್ಲಿ ಗೆದ್ದಿದ್ರು ಎರಡು ಸಾವಿರದ ಎಂಟರಲ್ಲಿ ಅದಾದ ನಂತರ ಕಾಂಗ್ರೆಸ್ ಬಂದು ಗೆದ್ದಿರಲಿಲ್ಲ ಸೊ ಈಗ ಮತ್ತೆ ಟಿಕೆಟ್ ಕೇಳಿಸಿದ್ದಾರೆ ರೇವಿನಾಯಕ್ ಬೆಳಮಗಿ ಜೊತೆಗೆ ವಿಜಯ್ ಕುಮಾರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಇಲ್ಲಿ ಏನು ಒಂದು ವೇಳೆ ರೇವಿನಾಯಕ್ ಬೆಳಮಗಿ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಏನು ಪೈಪೋಟಿ ಇದೆ ಅದನ್ನ ರಿಸಲ್ಟ್ ಚೇಂಜ್ ಮಾಡಬಹುದು ಕಾಂಗ್ರೆಸ್ನಿಂದ ಕಾಂಗ್ರೆಸ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರಗಳು ಅಲ್ಲಿ ಇತ್ತು ಬಟ್ ಟಿಕೆಟ್ ಇನ್ನು ಯಾರಿಗೆ ಅನ್ನೋದು ಕನ್ಫರ್ಮ್ ಇಲ್ಲ ಕಾಂಗ್ರೆಸ್ನಲ್ಲಿ ವಿಜಯ್ ಕುಮಾರ್ ಕೊಡ್ತಾರ ರೇವಿನಾಯಕ್ ಬೆಳಮಗಿ ಕೊಡ್ತಾರ ಅನ್ನೋ ಒಂದು ಕಿತ್ತಾಟದಲ್ಲಿದೆ ಯಾರಿಗೆ ನೋಡ್ಬೇಕು ಯಾರು ಫೈನಲ್ ಆಗುತ್ತೆ ಅಂತ ಹೀಗಾಗಿ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಕಲಬುರಗಿ ಗ್ರಾಮೀಣದಲ್ಲಿ ಬಿಜೆಪಿಯ ಬಸವರಾಜ್ ಮತಿ ಮೋಡ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಂದು ವೇಳೆ ಟಿಕೆಟ್ ಅನೌನ್ಸ್ ಆದ ಮೇಲೆ ರೇವಣಾಯಕ್ ಬೆಳಮಗೆ ಟಿಕೆಟ್ ಕೊಟ್ಟರೆ ಆಗ ಚೇಂಜ್ ಆಗಬಹುದಿರೋ ರಿಸಲ್ಟು ಅವ್ರ ಪರವಾಗಿ ಹೋಗ್ಬೋದಿನ ನೋಡೋಣ ವೆಯ್ಟ್ ಮಾಡೋಣ ಇನ್ನು ಡಿಸೆಂಬರ್ ಸರ್ವೆ ಡಿಸೆಂಬರಲ್ಲಿ ಬಿಜೆಪಿಯ ಬಸವರಾಜ್ ಮತಿ ಮೋರ್ಡ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಎಸ್ ಇಲ್ಲಿ ರೇವಿನಾಯ್ಬಿಳ ಈಗ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಅವರು ಎರಡ್ ಸಾವಿರದ ಎಂಟಲ್ ಬಿಜೆಪಿ ಅಂತ ಗೆಲುವನ್ನ ಸಾಧಿಸಿದ್ರು ಈಗ ಬಸವರಾಜ್ ಮೋಡು ಲೋಕಲ್ ಪಾಲಿಟಿಕ್ಸ್ ಮಾಡ್ಕೊಂಡು ಇಲ್ಲಿ ವಿಧಾನಸೌಧಕ್ಕೆ ಬಂದಿರೋ ದಿಢೀರ್ನೆ ಬಂದು ರಾಜಕೀಯ ಬಸರಾಜ್ ಬಸವರಾಜ್ ಮತ್ತಿಮೋಡು ಗೆದ್ವೇಲೆ ಗ್ರೌಂಡ್ ಅಲ್ಲಿದ್ದಾರೆ ಜನಗಳ ಜೊತೆ ಬೆರ್ತಿದ್ದಾರೆ ಸಂಘಟನೆ ಕೂಡ ಚುರುಕಾಗಿ ಮಾಡ್ತಾ ಇದ್ದಾರೆ ಅಂಡ್ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋದ್ರ ಮೇಲೆ ಒಂದು ಫೈಟ್ ಎಷ್ಟು ಒಂದು ನಿರ್ಧಾರ ಆಗಿದೆ ಸದ್ಯಕ್ಕೆ ಇನ್ನು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಏನೋ ಜನವರಿ ಸಂಕ್ರಾಂತಿ ಬಟ್ ಇಲ್ಲಿ ಬಸವರಾಜ್ ಕಾಂಗ್ರೆಸ್ ನ ಅಭ್ಯರ್ಥಿ ಯಾರು ಅಂತ ಗೊತ್ತಾಗುವವರೆಗೂ ಆರಾಮಾಗಿರ್ಬೋದು ಎಲ್ಲ ಗೊತ್ತಾದ ಮೇಲೆ ಕೂಡ ಫೈಟ್ ಮಾಡ್ತಾರೆ ಕ್ವಿಟ್ ಮಾಡಿ ಓಡೋಗಲ್ಲ ಬಸವರಾಜ್ ಮತ್ತಿಮೋಡ್ ಸ್ಟ್ರಾಂಗ್ ಇದ್ದಾರೆ ಕಾಂಗ್ರೆಸ್ ಇಂದ ಕೂಡ ಸ್ಟ್ರಾಂಗ್ ರೇವಿನಾಯಕ್ ಬೆಳಮಗೆ ಕೊಟ್ರೆ ಸಿಕ್ಕಿದ್ರೆ ಅವಕಾಶ ಆಗುತ್ತೆ ಫೈಟ್ ಆಗುತ್ತೆ ಗೆಲ್ಲಬಹುದು ಅಂತ ಕಾಂಗ್ರೆಸ್ ಅನ್ಕೊಂಡಿದ್ದಾರೆ ಬಟ್ ಇನ್ನೊಂದೇನು ಆಗಿಲ್ವಾ ಹಾಗಾಗಿ ಬಸವರಾಜ್ ಮತ್ತಿಮೋಡ್ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಮಕ್ಕಳಿಗೆ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆ ಜಿ ನಾರ್ಗ್ ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ